ರಾಷ್ಟ್ರೀಯ ಹೆದ್ದಾರಿ 75 ಸಾಗಿದಾಗ ಗೋಳಿತೊಟ್ಟು ಎಂಬ ಸ್ಥಳವು, ಅಲ್ಲಿಂದ ಬಲಕ್ಕೆ 2 ಕಿಲೋಮೀಟರ್ ಸಾಗಿದಾಗ ತಿರ್ಲೆ ಎಂಬಲ್ಲಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಾಲಯವಿದೆ. ಇದು ಈಗಿನ ಕಡಬ ತಾಲೂಕಿಗೆ ಒಳಪಟ್ಟಿದ್ದು ಸುಮಾರು 100 ವರ್ಷಕ್ಕಿಂತ ಹಳೆಯದಾಗಿದೆ. ಪರಮ ದೈವ ಭಕ್ತನಾದ ಎರಿಕಳ ದಿ ಕೃಷ್ಣಸಭರಾಯರ ಕುಟುಂಬ ಶ್ರೇಯಸ್ಸಿಗಾಗಿಯೂ ಗ್ರಾಮದ ಜನತೆಯ ರಕ್ಷೆಗಾಗಿಯೂ ಅಭಯಹಸ್ತನಾದ ಚತುರ್ಭಾವು ವಿಷ್ಣುಮೂರ್ತಿಯ ಶಿಲಾವಿಗ್ರಹವನ್ನು ಪ್ರಾಚೀನತೆಯಿರುವ ಬೃಹತ್ ಅಶ್ವಥ ವೃಕ್ಷದ ಹತ್ತಿರ ದೇವಾಲಯ ನಿರ್ಮಿಸಿ ಪ್ರತಿಷ್ಠಾಪಿಸಿದೆ. ಇಲ್ಲಿರುವ ಕೊಣಾಲು ದೇವತೆ ಎಂಬ ದೈವವು ಇಲ್ಲಿ ದೇವರ ರಕ್ಷಕನಾಗಿ ಗ್ರಾಮ ಜನರಿಗೆ ಭಯ ನಿವಾರಣೆ ಮಾಡುವುದಾಗಿದೆ. ಪ್ರತಿ ವರ್ಷ ಫೆಬ್ರವರಿ 26 ವಾರ್ಷಿಕ ರಂಗಪೂಜೆ ಹಾಗೂ ನಿತ್ಯ ಪೂಜೆ ನೈವೇದ್ಯಗಳು ನಡೆಯುತ್ತಿದ್ದು ಕಾಲಚಕ್ರದ ಮಹಿಮೆಯಿಂದ ಈ ದೇವಸ್ಥಾನ ದುಸ್ಥಿತಿಯಲ್ಲಿದ್ದು ಬೇಗನೆ ಜೀರ್ಣೋದ್ಧಾರಗೊಳ್ಳಬೇಕಾಗಿದೆ. ಮಹಾವಿಷ್ಣುವಿನ ಪರಮ ಸಾನ್ನಿಧ್ಯ ಮತ್ತೆ ಜೀರ್ಣೋದ್ಧಾರಗೊಳ್ಳಲು ಸಮಸ್ತ ಭಗವದ್ಭಕ್ತರು, ಸಂಘ ಸಂಸ್ಥೆಗಳು, ಊರ ಪರವೂರ ಭಕ್ತರ ಸಹಾಯದ ನಿರೀಕ್ಷೆಯಲ್ಲಿದೆ ತಿರ್ಲೆ ಮಹಾವಿಷ್ಣು ದೇವರ ಸಾನ್ನಿಧ್ಯ. ಶ್ರೀ ಮಹಾವಿಷ್ಣುವೇ ಇದನ್ನ ಮಮ ದಂಡ. ಇನ್ನೇನಮ್ಮ ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ದಿತ್ತ ಬಗ್ಗೆ ಕೆಲ ವಿಚಾರಗಳು ತಿರೆಯಿಂದಾಗಲಿಗೆ ತಿರುಪಾವಡಂದುಳ್ಳು. ಎರಿಕಳ ಶ್ರೀ ಕೃಷ್ಣಶಿವರಾಯರ ಮರ್ಮೈ ನಮ್ಮ ಪಟ್ಟರಮೆ ದೇವಸ್ಥಾನ ಅಂಚನೆ ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ದುರಡ್ಲ ಆರಾಡಳಿತ ತುತ್ತಂಡ್ರಿ. ಕಾಲಕ್ರಮೇಣ ಅರೆಗೆ ಪುತ್ರ ಸಂತಾನ ಇಜ್ಜಿ ಪುತ್ರ ಸೌಭಾಗ್ಯ ಬೋಡುಂದು ಅನೇಕ ಪುಣ್ಯ ಕಾರ್ಯಗಳನ್ನು ಮಲ್ತರಿ ಐಟು ಈ ದೇವಸ್ಥಾನದ ಕಟ್ನೆಂದು ಮಂಡಿ ಪ್ರತೀತಿ ಎಂಕ್ಳಿಗೆ ಗೊತ್ತುಂಡು ಆತಂದೆ ಐತ ಪೂರ್ವಭಾವಿ ಜಾಸ್ತಿ ಎಂಕ್ಳಿಗೆ ದಾಳ ಗೊತ್ತು 30 ವರ್ಷ ಅಂತಂತ ಎನ್ನ ಆಡಳಿತರುಂಟು. ಅರ್ಚಕೇರಾತು ಎಲ್ಲೆನ್ನ ಮಗಿಲ ಆಡಳಿತ ಮುಕ್ತೇಶ್ವರ ಆದತ್ತು ಎಂಕ್ಳನೆ ಇದನ್ನು ತೂವಂದು ಶ್ರೀ ವಿಷ್ಣುಮೂರ್ತಿ ಭಜರಾ ಸಮಿತಿ ಸಹಕಾರಡು ಇತ್ತನೇಟಕ್ಕೆ ನಡೆದುವಂತಂಡ್ರು. ಜೀರ್ಣೋದ್ಧಾರ ಮಲ್ತದ್ದು ಫೆಬ್ರವರಿ 25 ಬ್ರಹ್ಮಕಲಶ ಎಂಚಾಂಟ್ಲ ದೈವಾನುಗ್ರಹ ಆಡ್ರುಂಟು. ಆ ದಿನದ ಆಚರಣೆ ಫೆಬ್ರವರಿ 26 ಇಂದೇನೆ ಎಂಕ್ಲ ಪ್ರತಿಷ್ಠಾ ವಾರ್ಷಿಕೋತ್ಸವ ಒಂದು ಮಲ್ತೊಂದಿಲ್ಲ. ವೈದಿಕ ಕಾರ್ಯಗಳು ಸಂಪೂರ್ಣವಾದ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಐತ ಒಟ್ಟುಗಳ ಮಹಾವಿಶೇಷವಾದ ಮನೋಂಜನ ನಾಗರಾಧನೆ ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯಾ ಸಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ಕೊಣಾಲ ದೇವತೆ. ಕೊಣಾಲ ದೇವತನ ಪ್ರತೀತಿ ಹೆಂಚಾದಂಟ ಅಳಗಿ 14 ಮಂಚಮೂರು ಪ್ರಧಾನ ಮಂಚ ಬುಳ್ಳಿಗುಡ್ಡೆ ಐತ ಎದುರೇ ನಮ್ಮ ಮಂಚಮೂಳುಂಟು. ಅಲ್ಪಲ ವಿಜೃಂಭಣೆ ತಾಳಿಗೆ ಕಾಲಕ್ಕೆ ಅಂದು ನಮ್ಮ ರಂಗಪೂಜದ ದಿನವೇ ತಂಬಿಲ ಸೇವೆ ವಿಶೇಷವಾದ ಕೆಲವು ದಿನಗಳು ಮೂಳು ರಂಗಪೂಜಾ ಅಂಟ್ಲ ತಂಬಿಲ ಸೇವೆ ಅಂತ ಅಳ್ಳ ಕಾರ್ಣಿಕರ ಅಗಾಧವಾತೆ ಉಂಟು. ಮಹಾವಿಷ್ಣುಮೂರ್ತಿ ಹೆಚ್ಚಿನ ಅಂಶ ಮಾತ್ರೆಗಳು ಗೊತ್ತಿಚ್ಚಿ ಮೂಳು ಮಲ್ತಿ ಪ್ರತಿ ಪ್ರಾರ್ಥನೆ ಕೂಡ ಮನಸಾರ ಮಲ್ತಿನ ಪ್ರಾರ್ಥನೆ ಈ ನಟ ಇಜ್ಜಿಂದ ನಾವು ಖಂಡಿತ ಇಜ್ಜಿಂದ ಅಂತ ಕರಿ ವರ್ಷ ಪ್ರಾರ್ಥನೆ ಮಾಡಿದಾಗಲೇ ಈ ವರ್ಷ ಬತ್ತೆ ನಡ್ಕೇನು ಪೇರು ಅಣ್ಣರೆಂದು ಈರು ಪ್ರಾರ್ಥನೆ ಮಲ್ತು ತಾಯಿಂಚಿತ್ತಿ ಪುತ್ರ ಸಂತಾನೋ ಅನ್ನುಂಟು. ಮತ್ತೆ ಸುಮಾರು ಜನಕ್ಕಿಲ್ಲ ಮುಳು ಏನೇ ಪ್ರಾರ್ಥನೆ ಮಲ್ತು ಕೆಲಸಲ ಆತಂಡು ಜಾಗ್ಯತೆ ಬಗ್ಗೆ ಇಟ್ಲ ಕೆಲವು ವೈಷಮಗಳಿತ್ತು ಕೂಡ ಮುಳು ಆನಾತ್ ಎಲ್ಲೇ ಉಂಜೆಲ್ಲ ಪ್ರಾರ್ಥನೆ ಖಂಡಿತ ಮುಳು ಆಪುಂಡು. ಮಾತ್ರ ಮುಖ್ಯವಾದ ನಂಬಿಕೆ ಅನ್ಯಥಾ ಶರಣಂ ನಾಸ್ತಿ ಅಂದೊಂಡದು ಮಹಾವಿಷ್ಣುಮೂರ್ತಿ ಏ ಗತಿ ಅಂದೊಂಟ ಮುಳು ಪ್ರತಿ ಕೆಲಸ ಲಾಪುಂಡು ಏರ್ಲ ವರ ಈಡೆಗೆ ಬತ್ತನಾಯ ಬೀರ ಬರಂತ ಖಂಡಿತ ಆಯ್ಪುಚ್ಚಿ ಏರೆಗಿಲ್ಲ ವಾ ಭೇದ ಭಾವೋ ಜಾತೀತ ಬಗ್ಗೆ ಆವಡಿ ಅಥವಾ ಧನಿಕನೋ ಬಡವನೋ ಒಂದೋ ಈ ರೀತಿ ತೋಲ ವಾ ಒಂಜಿ ಭೇದ ಭಾವಲ ಈತನೇಟಗ ಆ ಸ್ವಾಮಿ ಏರೆಗಿಲ್ಲ ತೋಚ್ಪಾ ಇರ್ತಿಚ್ಚಿ. ಕೋಟೋ ಸುಬ್ರಹ್ಮಣ್ಯ ಭಟ್ನ ಮುಖಾಂತರ ಪ್ರಶ್ನಾಚಿಂತನೆ ಆಂಡ್ ಪ್ರಶ್ನಾಚಿಂತನೆದಾದ ಅಂದ್ರೆ ದುಂಬು ಸುರುತ ಪ್ರಶ್ನೆ ಟಂಚೆ ಬತ್ತದ ಅಂತ 4 ಗುಡಿಕುಳು ರಡ್ನೆ ಇಂದು ಮಾತ್ರ ಎಂಕ್ಳಿತ್ತ ಅಸಾಧ್ಯ ಅಸಾಧ್ಯ ಅಂದಂಟೆ ಸದ್ಯದ ಪರಿಸ್ಥಿತಿಗೆ ದಂಟ ಒಂಜಿನಿಂದ ಈ ಮಹಾವಿಷ್ಣುಮೂರ್ತಿಯನ್ನು ಒರಿನ ಆರಾಧನೆ ಮಲ್ತಂಡ ಇಲ್ಲಿ ಧಾರಾಳ ಯಾರು ಬಾಕಿ ವಿಚಾರಕ್ಕೆ ನಿಕ್ಳೆ ಸದ್ಯಕ್ಕೆ ಬೋಪಡ ಬಿಡಿಚಿ ಅಯ್ಯನ ಪೋಟ ರಡ್ನೆ ಹಂತೊಟ ಪೋಟ ನಿಕ್ಳಿಗೆ ಆರ್ಥಿಕ ವ್ಯವಸ್ಥೆ ಮತ್ತು ಸರಿ ಆಯ್ ಬುಕ್ಕೋ ಮಲ್ಪಲೆಂದ ಚಿಂತನೆ ಬರ್ತೀನಿ. ಇತ್ತೆ ಸದ್ಯಕ್ಕೆ ಹೆಂಚಂದಂಟ ಮಹಾವಿಷ್ಣುಮೂರ್ತಿಲ ಕೊಣಾಲ ದೇವತೆ ಈ ರಡ್ಡು ಗುಡಿನ ಕಟ್ಟುತ್ತೆ ಆವರಣದೊಂದು ವ್ಯವಸ್ಥೆ ಅಯ್ಯನ ಮಲ್ತದ್ದು ಬ್ರಹ್ಮಕಲಶ ಮಲ್ಪಡೆ ನಿಶ್ಚಯ ಮಲ್ತು 3 ಕೋಟಿ ರೂಪಾಯಿತ ಅಂದಾಜು ವೆಚ್ಚ. ಜೀರ್ಣೋದ್ಧಾರ ಸಮಿತಿ ಆತಂಡು ಬೈಲುವಾರ ಸಮಿತಿ ಆತಂಡು ಊರ ಸರ್ವರಲ್ಲಿ ನಾನು ಕೇಳುವುದು ಹೇಗೆ ಅಂತೇಳಿದರೆ ಭಕ್ತ ಜನರೆಲ್ಲ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಭಕ್ತ ಸಮೂಹದ ಅದೊಂದು ನಿರ್ಣಾಯಕ ಜಾಗ ಅಂತೇಳಿ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಂಡು ನನ್ನ ಈ ಸಣ್ಣ ಮಾತನ್ನು ಇಲ್ಲಿಗೆ ಮುಗಿಸಿದೆ.
ಕ್ಷೇತ್ರದ ವಿಷ್ಣು ಮೂರ್ತಿಯೇ ಸ್ವಾಮಿ ಬೆಳಗಿದೆ ನ ಭಕ್ತಿ ದೀಪವನ್ನ ಅನಂತ ನಾಮದ ವಿಶ್ವಾತ್ಮನೇ ಧರ್ಮ ನೀತಿ ಸಾರಿ ಪೊರೆದೆಯ ಸತ್ಯದ ಹಾದಿಲಿ ಕಂಡೇನ ಜ್ಯೋತಿಯ ದುಃಖ ಸರಿಯುವುದೇನ ಆ ದೇವ ಬರುವನೇನ ತಿರ್ಲೆ ಕ್ಷೇತ್ರದ ವಿಷ್ಣು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜನಾ ಕಾರ್ಯಕ್ರಮಗಳೊಂದಿಗೆ ಭಜನಾ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆದವು Thank you.
ಭಕ್ತರ ಪೊರೆ ಒಳಗೆ ಚರಣಗಳು